ಹರೇ ಶ್ರೀನಿವಾಸ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಸುದೇವಂ ಸುತಂ ದೇವಂ ಕಂಸಚಾರಣೋರ್ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ನಮಃ, ಹರೇ ನಮಃ. ಹರೇ ಶ್ರೀನಿವಾಸ. ಭಾಳ ದಿವಸದ ಮೇಲೆ ಮತ್ತೆ ನಾವು ಇವಾಗ ವಿಡಿಯೋದ ಮುಂದೆ ಕಾಣಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಷ್ಟು ದಿವಸ ಎಲ್ಲ ಅಧಿಕ ಮಾಸ ಇತ್ತು, ಎಲ್ಲರೂ ನೀವು ಬ್ಯುಸಿ ಆಗಿದ್ದಿರಿ, ನಾನು ಬ್ಯುಸಿ ಆಗಿದ್ದೆ. ಅಧಿಕ ಮಾಸದಾಗ ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಡೋದು, ರಂಗೋಲಿ ಹಾಕೋದಾಗಲಿ, ಆಮೇಲೆ ಅಪ್ಪುಪ್ಪು ದಾನ ಕೊಡೋದಾಗಲಿ, ಅಪ್ಪುಪ್ಪು ದಾನದ ತಯಾರಿ ಮಾಡಿಕೊಳ್ಳೋದಾಗಲಿ, ಆಮೇಲೆ ಇನ್ನಿತರ ಕಾರ್ಯಕ್ರಮಗಳನ್ನೆಲ್ಲ, ದಂಪತ್ ಭೋಜನ, ದಂಪತ್ ವಿಡ ಕೊಡೋದು, ಎಲ್ಲ ಎಷ್ಟೆಲ್ಲ ಏನೇನು ಮಾಡಬೇಕು ಅಧಿಕ ಮಾಸದಲ್ಲಿ, ಎಲ್ಲ ಕಾರ್ಯದಲ್ಲಿ ನೀವೆಲ್ಲರೂ ನಿರತರಾಗಿದ್ದಿರಿ. ನಿತ್ಯ ದಾನಗಳನ್ನು ಕೊಡೋದು, ಆಮೇಲೆ ಗೋಪದ್ಮ ಹಾಕೋದು, ಆಮೇಲೆ ಪದ್ಮ ಹಾಕೋದು 33, ಶಂಖಚಕ್ರಗಳನ್ನು ಹಾಕೋದು 33, ಹಾಡುಗಳನ್ನು ಹಾಡೋದು. ಹೀಗಾಗಿ ಎಲ್ಲರೂ ಬ್ಯುಸಿ ಆಗಿದ್ದರು, ನಾನು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಬ್ಯುಸಿ ಆಗಿದ್ದೆ. ಹೀಗಾಗಿ ಯಾವುದು ವಿಡಿಯೋಗಳನ್ನು ಬಿಡೋದಾಗಲಿಲ್ಲ. ಅದಕ್ಕೆ ಇವಾಗಿನ ನವರಾತ್ರಿ ಸನಿ ಬಂತು. ಇನ್ನೇನು ಇವಾಗ ಇವತ್ತು ಏಕಾದಶಿ ಅದ, ಇನ್ನು 4 ದಿವಸ 5 ದಿವಸಕ್ಕೆ ಅಮಾವಾಸ್ಯೆ ಬರ್ತದೆ. ಅಧಿಕ ಮಾಸದ ಅಮಾವಾಸ್ಯೆ 16ನೇ ತಾರೀಕು ಅಧಿಕ ಮಾಸದ ಅಮಾವಾಸ್ಯೆ. ಅವತ್ತಿನ ದಿವಸ ಅಧಿಕ ಮಾಸ ಮುಗಿದು ಬಿಡುತ್ತದೆ. 17ನೇ ತಾರೀಕಿನಿಂದ ನವರಾತ್ರಿ ಉತ್ಸವ ಆರಂಭ ಆಗ್ತದೆ. 17ನೇ ತಾರೀಕು ದಿವಸ, 17 ಅಕ್ಟೋಬರ್ಗೆ ನವರಾತ್ರಿ ಪ್ರಾರಂಭ. ಇನ್ನು ಈ ನವರಾತ್ರಿ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರಣೆಯನ್ನು ನೋಡಿಕೊಳ್ಳೋಣ. ಆಮೇಲೆ ನವರಾತ್ರಿ ಅನ್ನೋದು ಹೆಂಗೆ ಆಚರಣೆ ಮಾಡಬೇಕು ಅಂತನ್ನೋದು ಸ್ವಲ್ಪ ಮಟ್ಟಿಗೆ ನನ್ನ ಜ್ಞಾನಕ್ಕೆ ಎಷ್ಟು ತಿಳಿತದೆ, ನಾವು ಏನು ಮಾಡ್ಕೊತ್ ಬಂದೀವಿ, ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಅದ್ರ ಬಗ್ಗೆ ಅನ್ನೋದು ಒಂದು ಸ್ವಲ್ಪ ಪಕ್ಷಿ ನೋಟ ಅಂತ ಅಂತಾರಲ್ಲ, ಹಾಂಗೆ ಒಂದು ಸ್ವಲ್ಪ ನೋಡೋಣ ಅಂತ. ಇವಾಗ ಆಶ್ವೀಜ ಶುದ್ಧ ಪ್ರತಿಪದ ನವರಾತ್ರಿ ಅಂತಾರೆ. ಈ ವರ್ಷ ಅಧಿಕ ಬಂದದ, ಅಧಿಕ ಮಾಸ ಕಳೆಯೋಣ, ನವರಾತ್ರಿ ಬಂದದ. ಪ್ರತಿ ವರ್ಷ ಮಹಾಭರಣಿ ಮಹಾಲಯ ಪಕ್ಷಮಾಸ ಕೊನೆಯ ದಿವಸ ಮಹಾಲಯ ಅಮಾವಾಸ್ಯೆ ಮುಗಿದುಗಳನ್ನೇ ಮರ್ದಿಸಿನೇ ನವರಾತ್ರಿ ಆರಂಭ ಅಂತಂದರೆ ಭಾದ್ರಪದ ಮುಗಿದ ಮೇಲೆ ಆಶ್ವೀಜ ಶುದ್ಧ ಪ್ರತಿಪದ ಏನದ ನವರಾತ್ರಿ ಪ್ರಾರಂಭ ಆಯ್ತು. ಈ ಸಲ ಇಷ್ಟು ದಿವಸ ಅಧಿಕ ಆಶ್ವೀಜ ಮಾಸ ಇತ್ತು. ಈಗ ನಿಜ ಆಶ್ವೀಜ ಮಾಸ 17ನೇ ತಾರೀಕು ಬರ್ತದೆ, ಆ ದಿವಸ ನವರಾತ್ರಿ ಆರಂಭ. ಈ ನವರಾತ್ರಿ ಅಂದರೆ ಯಾರ್ಯಾರ ಮನೆಯಲ್ಲಿ ಒಂದೊಂದು ಥರ ಇರ್ತದೆ. ಯಾಕಂತಂದರೆ ನವರಾತ್ರಿ ಯಾರ್ಯಾರ ಮನೆಗೆ ಒಂದು ಥರ ಅಲ್ಲ, ಅಂದರೆ ನವರಾತ್ರಿ ಯಾರ್ಯಾರ ಮನೆಯೊಳಗೆ ಎಲ್ಲರ ಮನೆಯೊಳಗೂ ಇವಾಗ ದಸರಾ ನವರಾತ್ರಿ ಇರ್ತದೋ ಒಮ್ಮೊಮ್ಮೆ ಇರೋಂಗಿಲ್ಲ, ಒಮ್ಮೊಮ್ಮಲ್ಲ ಅವ್ರವ್ರ ಮನೆಯೊಳಗೆ. ಯಾಕಂತಂದರೆ ಯಾರ ಮನೆಗೆ ನರಸಿಂಹದೇವ್ರ ನವರಾತ್ರಿ ಇರ್ತದೆ, ಅವರು ನರಸಿಂಹ ಜಯಂತಿ ಮುಂದೆ ನವರಾತ್ರಿ ಹಾಕ್ಕೊಳ್ತಾರೆ. ಇನ್ನು ಯಾರ ಮನೆಯೊಳಗೆ ಛಟ್ಟಿ ನವರಾತ್ರಿ ಅಂತ ಇರ್ತದೆ, ಅಂದರೆ ಮೈಲಾರ್ಲಿಂಗನ ಉತ್ಸವ ಅಂತ ಇರ್ತದೆ, ಮೈಲಾರ್ಲಿಂಗ ಕುಲದೇವರು ಇದ್ದವರು, ಅವರು ಛಟ್ಟಿ ಒಳಗೆ ನವರಾತ್ರಿ ಹಾಕ್ಕೋತಾರೆ. ಛಟ್ಟಿ ಅಂತ ಬರ್ತದೆ ಅವಾಗ, ಚಂಪಾ ಸೃಷ್ಟಿ ಛಟ್ಟಿ ಅಂಥೇಳಿ ಆವಾಗ ನವರಾತ್ರಿ ಹಾಕ್ಕೋತಾರೆ. ಇನ್ನು ಕೆಲವ್ರ ಮನೆಯೊಳಗೆ ಬನಶಂಕರಿ ನವರಾತ್ರಿ ಇರ್ತದೆ, ಆವಾಗ ಬಂದ ಹುಣ್ಣಿಮೆ ಮುಂದೆ ಅವ್ರು ನವರಾತ್ರಿ ಮಾಡ್ಕೋತಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯೊಳಗೆ ಇವಾಗ ಇರುತ್ತೆ ಒಂದು ಅಂಬಾಬಾಯಿ ನವರಾತ್ರಿ ಅಂತಾರೆ, ಜಗದಂಬಾನ್ ನವರಾತ್ರಿ, ತುಳಜಾ ಭವಾನಿ ನವರಾತ್ರಿ, ಆಮೇಲೆ ವೆಂಕಟರಮಣ ಸ್ವಾಮಿ ನವರಾತ್ರಿ, ಕುಲದೇವರು ಮೊಮ್ಮ ಕುಲಸ್ವಾಮಿ ಯಾರಿದ್ದಾರೆ ಅಂತಂದರೆ ಸ್ವಾಮಿ ತಿರುಪತಿಯ ವೆಂಕಟರಮಣ ಸ್ವಾಮಿ, ಆ ನವರಾತ್ರಿ ನಾವು ಮಾಡ್ಕೋತೀವಿ. ಆಮೇಲೆ ಇನ್ನು ಯಾರ ಮನೆ ಒಳಗೆ ಚಂದ್ರಪರಮೇಶ್ವರಿ ನವರಾತ್ರಿ ಇರ್ತದೆ, ಅಂದರೆ ಅವರು ಇವಾಗೆ ದಸರಿ ಒಳಗೆ ಹಾಕ್ಕೊಳ್ತಾರೆ ದೀಪ. ಹೀಗಾಗಿ ಯಾರ ಮನೆ ಒಳಗೆ ದಸರಾ ನವರಾತ್ರಿ ಉತ್ಸವ ಯಾರ ಮನೆಗೆ ಇರ್ತದೆ, ಯಾರ ಮನೆಗೆ ಇರಲಾರ್ದವರು ಅವ್ರವ್ರು ತಮ್ಮ ತಮ್ಮ ಒಳಗೆ ಬಂದು ಹುಣ್ಣಿಮೆ ಮುಂದಂದರೆ ಬನಶಂಕರಿ ನವರಾತ್ರಿ ಇದ್ದವರು ಅವಾಗ ಹಾಕ್ಕೋತಾರೆ, ನರಸಿಂಹದೇವ್ರ ನವರಾತ್ರಿ ಇದ್ದವ್ರು ಅವಾಗ ನರಸಿಂಹ ಜಯಂತಿ ಮುಂದೆ ಹಾಕ್ಕೋತಾರೆ. ಹಿಂಗೆ ಮೈಲಾರಿಂಗಂದ ನವರಾತ್ರಿ ಇದ್ದವರು ಚಟ್ಟಿ ಒಳಗೆ ಹಾಕ್ಕೋತಾರೆ. ಇನ್ನೇನೇನು ಅವ್ರವ್ರ ಮನೆ ಕುಲದೇವ್ರು ಯಾವಾಗ ಇರ್ತಾವ ಅವಾಗವಾಗ ಅವ್ರವ್ರು ನವರಾತ್ರಿ ಹಾಕ್ಕೊಳ್ತಾರೆ. ಇವಾಗ ಮಾತ್ರ 9 ದಿವಸ ನವರಾತ್ರಿ, ಇವಾಗ ಆಶ್ವೀಜ ಶುದ್ಧ ಪ್ರತಿಪದ ನವರಾತ್ರಿ ಅಂತೇ ಅಂತಾರೆ. ಇವಾಗ ಅವರವರ ಕುಲದೇವತಾ ಪ್ರಕಾರ
ನವರಾತ್ರಿ ಉತ್ಸವ ಆರಂಭ ಮಾಡ್ತಾರೆ. ಹೆಂಗೆ ಮಾಡಬೇಕು ಅಂತಂತಂದರೆ, ನವರಾತ್ರಿ ಬಂದರೆ ಎಲ್ಲರ ಮನೆ ಒಳಗೆ ಇವಾಗೆಲ್ಲ ಅವಾಗ ಇವಾಗೆಲ್ಲ ಪೇಂಟು ಅದೆಲ್ಲ ಹಚ್ತಾರೆ. ಹಿಂಗಾಗಿ ನಾಲ್ಕು ವರ್ಷ ಆದರೂ ಪೇಂಟ್ ಮಾಡೋದಾಗಂಗಿಲ್ಲ. ಅವಾಗೆಲ್ಲ ಸುಣ್ಣ ಗಿಣ್ಣ ಎಲ್ಲ ಹಚ್ಚೋದಿದ್ರು. ಪಕ್ಷ ಮಾಸ ಮುಗಿದ್ರೆ ತಮ್ಮ ತಮ್ಮ ಮನೆಯಾಗ ಪಕ್ಷ ಮುಗಿತಂದ್ರೆ ಸುಣ್ಣ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೋತಿದ್ರು. ಸುಣ್ಣ ಬಣ್ಣ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋತಿದ್ರು. ಆ ದಿವಸ ನವರಾತ್ರಿ ದಿವಸ ಮುಂಜಾನೆ ತಳಿ ಏನಂದ್ರೆ ಮಾವಿನ ತೊಳಲು ತಂದು ಕಟ್ಟುತ್ತಿದ್ರು ಮನೆಗೆಲ್ಲ ಶೃಂಗಾರ. ಅವತ್ತಿನ ದಿವಸ ಜಾಜ ಹಚ್ತಿದ್ರು ಮನೆಗೆಲ್ಲ. ಈಗನೂ ಈ ಆಯ್ತು, ಮನೆ ಒಳಗೆಲ್ಲ ಪಾತ್ರೆ ಪಗಡೆಗಳನ್ನೆಲ್ಲ ತೊಳೆದು ಇಟ್ಕೊಳ್ತಿದ್ರು. ಚಟ್ನಿ ಪುಡಿ ಮೆಂತಿಟ್ಟು ಮಾಡಿ ಇಟ್ಕೋತಿದ್ರು ನವರಾತ್ರಿ ಅಂಥೇಳಿ. ನವರಾತ್ರಿ ಅಂದ್ರೆ ದೊಡ್ಡ ಒಂದು ಉತ್ಸವ, ಒಂದು ಮನೆ ಒಳಗೆ ಏನು ಸಂಭ್ರಮನೇ ಸಂಭ್ರಮ. ಯಾಕಂದ್ರೆ ಬೆಳಗ್ಗೆ ದಸರಿ ಹಬ್ಬ ಬರ್ತಿರ್ತದೆ, ದುರ್ಗಾಷ್ಟಮಿ, ಮಹಾನವಮಿ, ವಿಜಯದಶಮಿ ಎಲ್ಲ ಹಬ್ಬಗಳು ಬರ್ತಾವಲ್ಲ. ಒಂಬತ್ತು ದಿವಸ ನವರಾತ್ರಿ ಎಲ್ಲಿ ಬೇಕಲ್ಲಿ ಎಲ್ಲ ಕಡೆ ಹಾಡು ಭಜನೆ, ಮತ್ತು ಎಲ್ಲಿ ನೋಡಲಿ ಕೀರ್ತನೆಗಳು ದೇವಸ್ಥಾನಗಳಲ್ಲಿ ಹಿಂಗೆ ಎಲ್ಲ. ಇವಾಗ ರಾಮದೇವ್ರ ನವರಾತ್ರಿ ಹಾಕೋದು ಯುಗಾದಿ ಪಾಡ್ಯದಿಂದ ಶುರು ಮಾಡ್ತಾರೆ, ರಾಮನವಮಿ ತನಕ ಹಾಕ್ತಾರೆ. ಅವಾಗ ಒಂಬತ್ತು ದಿವಸ ಅವಾಗ ನಾನು ಈ ಥರ ಹಂಗಿದನು. ವೆಂಕಟರಮಣ ಸ್ವಾಮಿ ನವರಾತ್ರಿ ಇದ್ದವ್ರ ಮನೆ ಒಳಗೆ ಒಂಬತ್ತು ದಿವಸ ಅಂದರೆ ಎಲ್ಲರ ಮನೆ ಒಳಗೆ ಒಂಬತ್ತು ದಿವಸ ಇರೋದಿಲ್ಲ, ಯಾರ ಮನೆ ಒಳಗೆ ಒಂಬತ್ತು ದಿವಸದ ನವರಾತ್ರಿ ಇರ್ತದೆ ಪ್ರತಿಪದದಿಂದ ಮಹಾನವಮಿ ತನಕ. ಅಂದರೆ ಅದು ಕೂಡ ಅವ್ರವ್ರ ಪದ್ಧತಿನೇ. ಮತ್ತೆ ಎಲ್ಲ ನಾನೇನು ಹೇಳ್ತೀನಿ ಅದನ್ನು ನೀವು ಆಚರಣೆ ಮಾಡಬೇಡ್ರಿ, ನಿಮ್ಮ ಮನೆ ಒಳಗೆ ಏನದೋ ಅದನ್ನು ಮಾಡಿರಿ. ಯಾರ ಮನೆ ಒಳಗೆ ಮಹಾನವಮಿ ದಿವಸ ಘಟ್ಟ ವಿಸರ್ಜನೆ ಇರ್ತದೆ, ಯಾರ ಮನೆಯಾಗ ದಸರಿ ದಿವಸ ಘಟ್ಟ ವಿಸರ್ಜನೆ ಇರ್ತದೆ ಅವ್ರವ್ರ ಮನೆ ಸಂಪ್ರದಾಯ ಪ್ರಕಾರ. ಯಾಕಂದರೆ ಒಂಬತ್ತು ದಿವಸ ಮಹಾನವಮಿ ದಿವಸ ಘಟ್ಟ ವಿಸರ್ಜನೆ ಮಾಡಿ ದಸರಿ ಹಬ್ಬ ಎಲ್ಲರೂ ಮಾಡೋಂಗೆ ತಾವು ದಸರಿ ಹಬ್ಬ ಮಾಡಿಬಿಡ್ತಾರೆ. ಇಲ್ಲ ಕೆಲವು ಮಂದಿ ಮನೆಯಾಗ ಒಂಬತ್ತು ದಿವಸ ದೀಪಗಳ ಇಟ್ಟು, ಅಂದರೆ ಒಮ್ಮೊಮ್ಮೆ ಒಂಬತ್ತು ದಿವಸ ದೀಪ ಇಟ್ಟು ಹತ್ತನೇ ದಿವಸ ದಸರಿ ಬರ್ತದೆ, ಒಮ್ಮೊಮ್ಮೆ ಎಂಟು ದಿವಸ ದೀಪ ಇಟ್ಟು ಒಂಬತ್ತನೇ ದಿವಸ ದಸರಿ ಬರ್ತದೆ. ಅದು ತಿಥಿಗಳ ಮೇಲೆ, ತಿಥಿ ಲೋಪ ಆಗ್ತದೆ, ತಿಥಿ ಕ್ಷಯ ಆಗ್ತದೆ, ತಿಥಿ ಹಿಂಗಾಗಿ ಒಂದ್ರ ಮೇಲೆ ಒಂದು ತಿಥಿ ಬಂದು ಹಿಂಗೆ ಅದ್ರ ಮೇಲೆ ಅದು ಡಿಪೆಂಡ್ ಇರ್ತದೆ, ಅವಲಂಬನೆಯಾಗಿರ್ತದೆ. ಎಂಟನೇ ದೀಪ ಒಂಬತ್ತು ಹಬ್ಬ, ಇಲ್ಲ ಒಂಬತ್ತು ದೀಪ ಹತ್ತನೇ ದಿವಸ ದಸರಿ ಹಬ್ಬ, ಮಹಾನವಮಿ ತನಕನೂ ಇರ್ತದೆ, ವಿಜಯದಶಮಿ ಅನ್ನೋದು ಹಬ್ಬದಂಗೆ ಹಬ್ಬ ಮಾಡಿಬಿಡ್ತಾರೆ ಎಲ್ಲರೂ. ಹೀಗೆ ಅಂದ್ರೆ ಅವ್ರವ್ರ ಮನೆ ಒಳಗೆ ಕಲಶ ಪ್ರತಿಷ್ಠಾಪನೆ ಆದಮೇಲೆ ಕಲಶ ವಿಸರ್ಜನೆ ಮಾಡೋದು, ಅದಕ್ಕೆ ಘಟ್ಟ ಅಂತಾರೆ, ಅವ್ರ ಮನೆ ಘಟ್ಟ ಹಾಕೋದಂತಾರೆ. ಆ ದಿವಸ ವಿಸರ್ಜನೆ ಎಂದಿರ್ತದೆ ಅಂದ ಮಾಡ್ಕೋತಾರೆ. ಹಿಂಗೆ ಯಾರ ಮನೆಯಾಗ ಒಂಬತ್ತು ದಿವಸದ ನವರಾತ್ರಿ ಇರ್ತದೆ, ಯಾರ ಮನೆಯಾಗ ಏಳು ದಿವಸದ ನವರಾತ್ರಿ ಇರ್ತದೆ, ಯಾರ ಮನೆಯಾಗ ಐದು ದಿವಸದ ಇರ್ತದೆ. ಪಂಚ ನವರಾತ್ರಿ ಉತ್ಸವ, ಸಪ್ತ ನವರಾತ್ರಿ ಉತ್ಸವ, ತ್ರಿರಾತ್ರಿ ಉತ್ಸವ ಅಂದರೆ ಮೂರು ದಿವಸದ ನವರಾತ್ರಿ ಇರ್ತದೆ. ನಿಮ್ಮ ನಿಮ್ಮ ಮನೆ ಒಳಗೆ ಯಾವ್ಯಾವ ಪದ್ಧತಿ ಇದೆ, ಯಾರ ಮನೆಯಾಗ ಬರೀ ತುಪ್ಪದ ದೀಪಗಳನ್ನೇ ಇಡ್ತಾರೆ, ಯಾರ ಮನೆಯಾಗ ಎಣ್ಣೆ ದೀಪಗಳನ್ನೇ ಇಡ್ತಾರೆ, ಯಾರ ಮನೆಯಾಗ ಎಣ್ಣೆದು ತುಪ್ಪದ್ದು ಕೂಡಿ ಇಡ್ತಾರೆ, ಯಾರ ಮನೆಯಾಗ ಎರಡು ದೀಪ, ಯಾರ ಮನೆಯಾಗ ನಾಲ್ಕು ದೀಪ, ಅವ್ರವ್ರು ಬೇಡ್ಕೊಂಡಂಗೆ. ಮಧ್ಯದಲ್ಲಿ ಎಲ್ಲ ಸರಸ್ವತಿ ಆಹ್ವಾನ ಇರ್ತದೆ, ಭಾಳ ಸಂಭ್ರಮ ಇದೊಂದು. ಆಮೇಲೆ ನವರಾತ್ರಿಯಲ್ಲಿ ಪ್ರತಿಪದದಿಂದ ಹಿಡ್ಕೊಂಡು ದಸರಿ ಹಬ್ಬದವರೆಗೂ ಶ್ರೀನಿವಾಸನ ಕಲ್ಯಾಣ ಉತ್ಸವ. ಅವಾಗ ಎಲ್ಲರೂ ಮನೆ ಒಳಗೆ ವೆಂಕಟೇಶ್ ಪಾರಿಜಾತ ಊದ್ಕೋತಾರೆ, ದಿನಕ್ಕೊಂದು ಅಧ್ಯಾಯ, ಒಂದನೇ ಅಧ್ಯಾಯ, ಎರಡು ಒಂದನೇ ದಿವಸ ಒಂದನೇ ಅಧ್ಯಾಯ, ಎರಡನೇ ದಿವಸ ಎರಡನೇ ಅಧ್ಯಾಯ, ಮೂರನೇ ದಿವಸ ಮೂರನೇ ಅಧ್ಯಾಯ, ಹತ್ತನೇ ದಿವಸಕ್ಕೆ ಹತ್ತನೇ ಅಧ್ಯಾಯ ಓದಿ ಕಲ್ಯಾಣ ಉತ್ಸವ ಮಾಡ್ತಾರೆ. ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣ ಉತ್ಸವ ಮಾಡ್ತಾರೆ ದಸರಿ ಹಬ್ಬದ ದಿವಸ. ಹಿಂಗೆ ಸಂಭ್ರಮನೇ ಸಂಭ್ರಮ ಇರ್ತದೆ, ಇದನ್ನೆಲ್ಲ ಮಾಡಬೇಕು. ಅವರವ್ರ ಮನೆ ಸಂಪ್ರದಾಯದ ಪ್ರಕಾರ ನೋಡಿಕೊಂಡು ಮಾಡಿರಿ. ಆಮೇಲೆ ನವರಾತ್ರಿ ಮಾಡೋದು ಹೆಂಗೆ ಅಂತ ಅನ್ನೋದು ಕೇಳ್ತಾರೆ. ಅದೇನು ನವರಾತ್ರಿ ಎಲ್ಲರೂ ನೀವು ಮಾಡೇ ಇರ್ತೀರಿ, ನಿಮ್ಮ ಮನೆ ಒಳಗೆ ಗೊತ್ತೇ ಇರ್ತದೆ, ಹಿರಿಯರೆಲ್ಲ ಮಾಡ್ಕೋತೇ ಬಂದಿರ್ತಾರೆ. ಆ ದಿವಸ ಮುಂಜಾನೆದ್ದು ಮಂಗಳ ಸ್ನಾನ ಮಾಡಿಕೊಂಡು ಅಭ್ಯಂಗ ಮಾಡಿಕೊಂಡು ಎಲ್ಲರೂ ಎಣ್ಣೆ ಹಚ್ಕೊಂಡು ಎರ್ಕೊಂಡು ಮನೆ ಒಳಗೆಲ್ಲರೂ ನವರಾತ್ರಿ ಇದ್ದ ದಿವಸ. ಆಮೇಲೆ ಪ್ರತಿಪದ ದಿವಸದಿಂದ ನವರಾತ್ರಿ ಇತ್ತಂದ್ರೆ ಎದ್ದು ಮುಂಜಾನೆಲ್ಲ ಮಾವಿನ ತೊಳಲೆಲ್ಲ ಕಟ್ಟಬೇಕು, ತಲೆಬಾಗಿಲಿಗೆಲ್ಲ ಮಾವಿನ ತೊಳಲು ಕಟ್ಟಬೇಕು, ದೇವ್ರ ಮನೆಗೆ ಮಾವಿನ ತೊಳಲು ಕಟ್ಟಬೇಕು, ಅಡುಗೆ ಮನೆಗೆಲ್ಲ ಮಾವಿನ ತೊಳಲು ಕಟ್ಟಬೇಕು, ಇನ್ನು ದೇವ್ರ ಮಂಟಪಕ್ಕೂ ಮಾವಿನ ತೊಳಲಿನಿಂದ ಸಿಂಗಾರ ಮಾಡಬೇಕು. ಮಡಿಲಿ ಹೋದಾಗ ಮುಂಜಾನೆ ಎದ್ದುಗಳಿಗೆ ಎಲ್ಲ ಮಡಿಲಿ ಹೋದಾಗ ಆಮೇಲೆ ಸ್ನಾನವನ್ನು ಮಾಡಿಕೊಂಡು ಎಲ್ಲ ಮುಂಜಾನೆ ತಳಿ ರಂಗೋಲಿ ಮಾಡಿಕೊಂಡು ಬೆಳಗ್ಗೆ ಎದ್ದ ತನಕ ತಮ್ಮದೆಲ್ಲ ಪ್ರತಿನಿತ್ಯದ ಎಲ್ಲ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಮಡಿಲಿ ಹೋಗಿ ಯಥಾಸಾಂಗ ಮಡಿಲಿ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ, ಗಂಡಸರು ಪೂಜೆ ಮಾಡಬೇಕು, ದೀಪಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ದಿವಸ ದೀಪ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾರ ಮನೆ ಒಳಗೆ ಅದೇ ಸಮಯ ಇಡ್ತಾರೆ, ಯಾರ ಮನೆ ಒಳಗೆ ದೊಡ್ಡ ದೊಡ್ಡ ನೀಲಾಂಜನ ಅಂತ ಇರ್ತಾವೆ ಅದಕ್ಕೆಲ್ಲ ಸುಣ್ಣ ಮತ್ತು ಜಾಜ ಹಚ್ಚುತ್ತಾರೆ. ಜಾಜ ಇಲ್ಲ ಅಂತಂದರೆ ಓಕಳಿ ಹಚ್ಚಬೇಕು, ಅಂದರೆ ಸುಣ್ಣದಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿದರೆ ಅದು ಜಾಜದಂಗೆ ಆಗ್ತದಂದರೆ ಒಂಥರ ಕೇಸರಿ ಬಣ್ಣ ಬರ್ತದೆ. ಅದಕ್ಕೆ ಒಂದು ಪಟ್ಟಿ ಸುಣ್ಣ, ಒಂದು ಪಟ್ಟಿ ಓಕಳಿ,
ಎಲ್ಲ ಒಂದು ಪಟ್ಟಿ ಸುಣ್ಣ, ಒಂದು ಪಟ್ಟಿ ಜಾಜ ಹಚ್ಚಿ ನೀಲಾಂಜನಕ್ಕೆ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಏರಿಸಿಟ್ಟುಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು 9 ದಿವಸ ಆ ದೀಪಗಳನ್ನು ಕದಲಾಯಿಸೋ ಹಂಗಿಲ್ಲ. ನಂದಾದೀಪ ಅಂತಾರೆ, ನಂದದೇ ಇರುವಂಥ ದೀಪ ನಂದಾದೀಪ ಅಂದರೆ ಆರದೇ ನೋಡಿಕೊಳ್ಳಬೇಕು. ಯಾಕಂದರೆ ಭಾಳ ಮಡಿದಿಂದ ಇರ್ತಾರೆ ಅವಾಗ. 9 ದಿವಸ ನವರಾತ್ರಿ ಹಾಕಿದರೆ ಎಷ್ಟೋ ಮಂದಿ ಮನೆ ಒಳಗೆ ಪಲಂಗ್ ಮೇಲೆ ಮಲ್ಕೋದಿಲ್ಲ, ನೆಲದ ಮೇಲೆ ಚಾಪಿ ಹಾಸ್ಕೊಂಡು ಮಲ್ಕೋತಾರೆ. ಯಾಕಂತಂತಂದರೆ ಮತ್ತೆ ರಾತ್ರಿ ಎದ್ದು ಕೈಕಾಲು ತೊಳ್ಕೊಂಡು ಧಾವಳಿ ಉಟ್ಕೊಂಡು ದೀಪಗಳನ್ನು ನೋಡ್ತಾರೆ, ಮಡಿಲೇನೇ ದೀಪಗಳನ್ನು ನೋಡ್ತಾರೆ. ಇಡೀ ಸಾಯಂಕಾಲವರೆಗೂ ದೀಪಗಳನ್ನೆಲ್ಲ ನೋಡಿಕೊಂಡು ಮುಂಜಾನೆಯಿಂದ ಪೂಜೆ ನೈವೇದ್ಯ ಎಲ್ಲ ಆದಮೇಲೆ ಮತ್ತೆ ಸಾಯಂಕಾಲ ಮಲಗುವಾಗ ಮತ್ತೆ ಮಂಗಳಾರತಿ ಮಾಡಿ ದೀಪಗಳನ್ನೆಲ್ಲ ಸರಿ ಮಾಡಿಕೊಂಡು ಮಲ್ಕೋತಾರೆ. ಮತ್ತು ಮಧ್ಯರಾತ್ರಿ ದೀಪ ದೊಡ್ಡದಾಗ್ತದೆ ಏನೋ ಅಂತ ಅಂದ್ಕೊಂಡು ಮತ್ತೆ ರಾತ್ರಿ ಆಗಿತ್ತು ಅಂತಂತಂದರೆ ಎದ್ದು ಮತ್ತೆ ಕೈಕಾಲು ತೊಳ್ಕೊಂಡು ಧಾವಳಿ ಉಟ್ಕೊಂಡು ಮತ್ತು ದೀಪಗಳನ್ನೆಲ್ಲ ನೋಡಿ ಸರಿ ಮಾಡಿಕೊಂಡು ಮತ್ತೆ ಮಲ್ಕೋತಾರೆ. ಈ ಥರ ಮಡಿಲೇನೆ ಇರ್ತಾರೆ 9 ದಿವಸ. ಅಷ್ಟು ಶುದ್ಧವಾದ ಆಚರಣೆ ಮಾಡ್ತಾರೆ. ಇದು ದೀಪ ಇದ್ದವ್ರ ಮನೆಗಿಂದ ಒಂದು ಸಂಪ್ರದಾಯ. ಇನ್ನು ದೀಪ ಇಲ್ಲ ಇವಾಗ ನವರಾತ್ರಿ ಒಳಗಿಲ್ಲ ಅಂತಂದರೆ ವೆಂಕಟೇಶ್ ಕಲ್ಯಾಣ ಅದನ್ನೆಲ್ಲ ನೀವು ಹೇಳಬೇಕು. ಮುಂಜಾನೆ ಎದ್ದು ಅದನ್ನು ಹೇಳಿದಲ್ಲ, ನೀಲಾಂಜನಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಸುಣ್ಣ ಜಾಜದಿಂದ ಪಟ್ಟಿಗಳನ್ನೆಲ್ಲ ಬರೆದು ಅದನ್ನೆಲ್ಲ ತಯಾರು ಮಾಡಿಟ್ಕೊಂಡು ಅದಕ್ಕೆ 9 ಎಳೆ ದೀಪ ಎಳೆಗಳ 9 ಎಳೆಯಿಂದ ಮಾಡಿದಂಥ ದೀಪ ಅಂದರೆ ದೊಡ್ಡದಾಗಿ ಮಾಡಿರ್ತಕ್ಕಂಥ ದೀಪಗಳನ್ನು ಏರಿಸಿ ಅಥವಾ ನಾಲ್ಗೆ ಮೇಲೆ ಇಟ್ಟು ಅಂದರೆ ಅಲ್ಲಿ ದೀಪದ ಸಮಯ ಒಳಗೆ ಇಡ್ತಿದ್ರು ಅಂದರೆ ಸಮಯ ಒಳಗೆ ನಾಲಿಗೆ ಅಂತ ಇರ್ತದೆ ಬೆಳ್ಳೆದು, ಅದರೊಳಗಿಟ್ಟು ಹಸ್ತಾರೆ. ಇನ್ನು ಇಲ್ಲದ್ರೆ ದೀಪ ಏರಿಸೋ ಬತ್ತಿ ದೀಪ ಏರಿಸೋವಿರ್ತಾವಲ್ಲ ಅದನ್ನು ಇದು ಬೇಕಾದರೂ ಇಟ್ಕೊಂಡು ತುಪ್ಪದ್ದು ಎಣ್ಣೆದು ಅವ್ರವ್ರ ಸಂಪ್ರದಾಯ ಪ್ರಕಾರ ಎಡ್ಕ ಬಲ್ಕ ಇಟ್ಕೊಂಡು ದೀಪಗಳನ್ನು ಪೂಜಾ ಮಾಡಿಕೊಂಡು ಮೊದಲೇ ಎಲ್ಲ ಮತ್ತೆ ಎಲ್ಲ ಮಂಟಪಕ್ಕೆಲ್ಲ ಮಂಟಪ ದೇವತಾ ಸ್ಥಾಪನೆ ಮಾಡಿಕೊಂಡು ಅಲ್ಲೆಲ್ಲ ಮಂಟಪಕ್ಕೆಲ್ಲ ತಳಿರು ಇದು ತೋರಣಗಳನ್ನೆಲ್ಲ ಕಟ್ಟಿ ಹೂವಿನಿಂದ ಶೃಂಗಾರ ಮಾಡಿ ನಿಮ್ಮ ಮನೆ ಕುಲದೇವರು ಯಾರು ಇರ್ತಾರೆ ಅಲ್ಲಿ ಕಲಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮಡಿಲಿ ಅಡುಗೆ ಮಾಡ್ತಿರ್ತಾರೆ ಹೆಣ್ಮಕ್ಕಳು. ಅಡುಗೆ ಆದಮೇಲೆ ಪೂಜೆ ನೈವೇದ್ಯ ಮಾಡಿ ನೈವೇದ್ಯದ ಸಂದರ್ಭಕ್ಕಿಂತ ಮುಂಚಿತವಾಗಿ ಅಂದರೆ ಪೂಜೆ ಆದಮೇಲೆ ದೀಪಗಳನ್ನು ಹಚ್ಚಿ ಅಂದರೆ ಒಂದು ಮಂಗಳಾರತಿ ತಗೊಂಡು ಮಂಗಳಾರತಿಯಿಂದ ದೀಪಗಳನ್ನು ಹಚ್ಚಿ ದೇವರಿಗೆ ಅಭಿಷೇಕ ಅದನ್ನೆಲ್ಲ ಮಾಡಿದ ಮೇಲೆ ಯಾರ ಮನೆಯಾಗ ಇದು ಪ್ರಥಮ ಪೂಜೆ ಅಂತ ಇರ್ತದೆ, 9 ದಿವಸ ಮಾಡ್ತಾರೆ ಪ್ರಥಮ ಪೂಜೆ. ಇನ್ನು ಯಾರ ಮನೆಗೆ ನವರಾತ್ರಿದಾಗ 1 ದಿವಸ 2 ದಿವಸ ಮಾಡ್ತಾರೆ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಮಾಡಿ ದೀಪಕ್ಕೆ ಮಂಗಳಾರತಿಯಿಂದ ದೀಪ ಹಚ್ಚಿ ದೇವರಿಗೆ ಮಂಗಳಾರತಿ ಮಾಡಿ ದೀಪ ಹಚ್ಚಿ ಬಿಡ್ತಾರೆ. ಹಚ್ಚಿ ಆಮೇಲೆ ಯಥಾಸಂಗ ಪೂಜೆ ನೈವೇದ್ಯ ಆರತಿ ಎಲ್ಲ ಅವ್ರವ್ರ ಮನೆ ಒಳಗೆ ಯಾರ ಮನೆ ಪೂರ್ಣದ ಆರತಿ ಇರ್ತದೆ ಯಾರ ಮನೆ ಒಳಗೆ ನೀಲಾಂಜನದ ಆರತಿ ಇರ್ತದೆ ಆಮೇಲೆ ಧೂಪ ದೀಪ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ನೈವೇದ್ಯ ವೈಷ್ಣವ ಎಲ್ಲ ಮಾಡಿಕೊಂಡು ನವರಾತ್ರಿ ಹಾಕ್ತಾರೆ. ಇದು ಒಂದು ಹಾಕೋ ಪದ್ಧತಿ ನವರಾತ್ರಿ. ಯಾರ ಮನೆ ಒಳಗೆ ಯಾವ ದೇವರ ನವರಾತ್ರಿ ಇರ್ತದೆ ಅದು ಕಲಶ ಸ್ಥಾಪನೆ ಮಾಡ್ತಾರೆ, ಅದಕ್ಕೆ ಘಟಸ್ಥಾಪನೆ ಅಂತಾರೆ. ಇನ್ಯಾರ ಮನೆಯಾಗ ಘಟಸ್ಥಾಪನೆ ಇರೋಂಗಿಲ್ಲ, ಸುಮ್ಮನೆ ದೀಪ ಎಣ್ಣೆ ತುಪ್ಪ ಉರಿತಾರೆ ಪೂಜೆ ನೈವೇದ್ಯ ಮಾಡ್ತಾರೆ ಆರತಿ ಮಾಡ್ತಾರೆ. ಅದು ನಿಮ್ಮ ನಿಮ್ಮ ಸಂಪ್ರದಾಯ ಹೆಂಗದ ನೋಡಿಕೊಂಡು ನೀವು ಹಂಗೆ ಮಾಡಿರಿ. ಇವಾಗ ಒಂದು ಸಂಕ್ಷಿಪ್ತವಾದ ವಿವರಣೆ ಹೇಳಬೇಕು ಅಂತಂತಂದರೆ ಇವಾಗ ನಾನು ಹೇಳಿದ್ನಲ್ಲ ಅದನ್ನೇ ಇಲ್ಲಿ ಪುಸ್ತಕದಾಗ ಅದ. ಇದನ್ನು ನಾನು ಇದನ್ನು ಇದೇ ವಿಷಯವನ್ನು ನಾನು ಇಷ್ಟು ಈವರೆಗೂ ನಾನು ನಿಮಗೆಲ್ಲ ಹೇಳಿದ್ದೀನಿ. ಅಭ್ಯಂಗ ಸ್ನಾನ ಮಾಡಬೇಕು, ಮುಂಜಾನೆ ತಳಿರು ತೋರಣ ಎಲ್ಲ ಮಾಡಿಕೊಂಡು ದೀಪಗಳನ್ನು ದೇವ್ರ ಮುಂದೆ ಎಡಭಾಲ ಭಾಗದಲ್ಲಿ ಇಡ್ತಾರೆ ಯಾರ ಮನೆ ಒಳಗೆ, ಯಾರ ಮನೆಗೆ ಒಂದ ಕಡೆನೇ ಇಡ್ತಾರೆ, ಅವ್ರವ್ರ ಜಾಗದ ಹೆಂಗೆ ಅನುಕೂಲ ಇರ್ತದೆ ಹಂಗೆ ನೋಡಿಕೊಂಡು ಪ್ರತಿಮಾ ಅರ್ಚನೆ ಮಾಡೋರಿದ್ದರೆ ಪ್ರತಿಮಾ ಅರ್ಚನೆ ಮಾಡಬೇಕು, ದೊಡ್ಡ ದೇವರು ಅಂತಾರೆ. ಇದ್ದಿದ್ದಿಲ್ಲ ಅಂದರೆ ಸಾಲಿಗ್ರಾಮಾದಿ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಆಮೇಲೆ ಹೇಳಿದ್ಮೇಲೆ ಯಾರ ಮನೆಗೆ 7 ದಿವಸ, ಯಾರ ಮನೆಗೆ 5 ದಿವಸ, ಯಾರ ಮನೆಗೆ 3 ದಿವಸ, ಯಾವ್ಯಾವಾಗ ಇರ್ತದೆ ಅವಾಗೆ ದೀಪ ಹಾಕ್ಕೋಬೇಕು. ಅವ್ರು 3 ದಿನದ ದೀಪ ಇದ್ದವ್ರು 3 ದಿವಸ ಇಟ್ಕೋಬೇಕು, 7 ದಿವಸ ಇದ್ದವರು 7 ದಿವಸ ಇಟ್ಕೋಬೇಕು. ದೀಪಗಳನ್ನು ಹೇಗೆ ಹಗಲ ರಾತ್ರಿ ನೋಡ್ಕೋಬೇಕು ಅಂತನ್ನೋದೆಲ್ಲ ಹೇಳಿದ್ದೀನಿ. ಇದಾದಮೇಲೆ ಮಧ್ಯದಲ್ಲಿ ದುರ್ಗಾಷ್ಟಮಿ ಬರ್ತದೆ. ದುರ್ಗಾಷ್ಟಮಿ ದಿವಸ ಯಾರ್ಯಾರ ಮನೆಯೊಳಗೆ ವಿಶೇಷವಾದ ಪೂಜೆ ದುರ್ಗಾ ಪೂಜೆ ಇರ್ತದೆ. ದುರ್ಗಾ ಪೂಜೆ ಮಾಡೋದು ಆಮೇಲೆ ಆಯುಧ ಪೂಜೆ ಅಂತಾರೆ ಆ ದಿವಸ. ಎಲ್ಲ ಆಯುಧಗಳನ್ನೆಲ್ಲ ಇಟ್ಟದು ಕ್ಷತ್ರಿಯರಿಗೆ ಭಾಳ ಮುಖ್ಯವಾದಂಥ ದಿವಸ ಈ ದಿವಸ. ಎಲ್ಲ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಆವಾಗ ಪಾಂಡವರು ಅಜ್ಞಾತವಾಸದಾಗಿರಬೇಕಾದ್ರೆ ಶಮಿ ವೃಕ್ಷದಲ್ಲಿ ಒಯ್ದು ತಮ್ಮ ಆಯುಧಗಳನ್ನಿಟ್ಟು ಅಂದರೆ ಸಾಕ್ಷಾತ್ ದುರ್ಗಾದೇವಿನಲ್ಲಿ ಶಮಿ ವೃಕ್ಷದಲ್ಲಿ ಅವಳೇ ಎಲ್ಲ ಆಯುಧಗಳನ್ನೆಲ್ಲ ಕಾಪಾಡಿಕೊಂಡು ಬಂದಳು. ಹಂಗೆ ಕ್ಷತ್ರಿಯವರು ಏನು ಮಾಡ್ತಾರೆ ಆ ದಿವಸ ಆಯುಧ ಪೂಜೆಗೆ ಭಾಳ ಮಹತ್ವ. ಆ ದಿವಸ ಆಯುಧ ಪೂಜೆ ಅಂತ ಭಾಳ ಮುಖ್ಯವಾಗಿ ಮಹಾನವಮಿ ಅನ್ನೋದು ಆಯುಧ ಪೂಜೆ ಮಾಡ್ತಾರೆ, ದುರ್ಗಾಷ್ಟಮಿ ದುರ್ಗಾದೇವಿ ಪೂಜೆ ಮಾಡ್ತಾರೆ.
ಹೀಗಾಗಿ ದುರ್ಗಾ ಪೂಜೆ ಮಾಡಿಕೊಂಡು ಮಹಾನವಮಿ ದಿವಸ ಆಯುಧ ಪೂಜೆ ಮಾಡಿಕೊಂಡು ಖಂಡೆ ಮಹಾನವಮಿನೂ ಅಂತಾರೆ ಅದಕ್ಕೆ. ಆಮೇಲೆ ವಿಜಯದಶಮಿ, ವಿಜಯದಶಮಿ ದಿವಸ ಅಂತೂ ದಸರಿ ಹಬ್ಬ. ಆ ದಿವಸ ಯಾರ್ಯಾರ ಮನೆ ಒಳಗೆ ಘಟ ವಿಸರ್ಜನೆ ಇತ್ತಂದರೆ ಘಟ ಸ್ಥಾಪನೆ ಮಾಡಿದ್ದು ಅಂದರೆ ಕಲಶ ಸ್ಥಾಪನೆ ಮಾಡಿ ಮತ್ತು ವಿಸರ್ಜನೆ ಮಾಡಿ ಮತ್ತು ಹೋಳಿಗೆ ಪಾಯಸ ಅಡುಗೆ ಮಾಡಿಕೊಂಡು ನಿತ್ಯದಂಗೆ ಪೂಜೆ ಆರತಿ ನೈವೇದ್ಯ ಮಾಡಿಕೊಂಡು ಆ ದಿವಸ ಕಲಶ ವಿಸರ್ಜನೆ ಮಾಡಿಕೊಂಡು ಹಬ್ಬ ಮಾಡ್ತಾರೆ. ಯಾರ ದಿವಸ ಯಾರ ಮನೆಗೆ ಎಂದ ಇರ್ತದೆ ಅಂದ ನೋಡ್ಕೋಬೇಕು. ಆಮೇಲೆ ದಸರಿ ಹಬ್ಬದ ದಿವಸ ಈ ಉತ್ತರ ಕರ್ನಾಟಕದ ಕಡೆ ಬನ್ನಿದ್ದು ಭಾಳ ಮಹತ್ವ ಅದ. ಎಲ್ಲ ಕಡೆಯೂ ಇರ್ಬೋದು, ಶಮಿ ವೃಕ್ಷದ ಪೂಜೆ ಮಾಡ್ಕೊಂಡು ಬಂತು ಅಂದರೆ ಮುಂದಲ್ಲೇ ದಿವಸನೇ ಶಮಿ ಇದಕ್ಕೆ ವೃಕ್ಷಕ್ಕೆ ಹೋಗಿ ಶಮಿದು ಒಂದಿಷ್ಟು ಕಟ್ಟಿಗೆ ತಂದೆ ಇದ್ರ ತಂದಿರ್ತಾರೆ, ಭಂಟೆ ತಂದಿರ್ತಾರೆ, ಅದು ಬೆಳ್ಳಿ ಮತ್ತು ಬಂಗಾರ ಅಂತಾರೆ. ಶಮಿ ವೃಕ್ಷದಕ್ಕೆ ಬಂಗಾರ ಅಂತಾರೆ, ಅದಕ್ಕೆ ಇನ್ನೊಂದು ಬೆಳ್ಳಿ ಅಂತಂತೆ ತರ್ತದೆ. ಹಿಂಗೆ ಥರ ಗುಂಡು ಗುಂಡು ಎಲೆ ಇರ್ತಾವೆ, ಮುತ್ತಲೆಲಿ ಇದ್ದಂಗೆ ಚಿಷ್ಟು ಚಿಕ್ಕ ಚಿಕ್ಕ ಸಿಗದಿರ್ತಾವೆ. ಅದನ್ನು ತಂದು ಒಂದು ಮನೆ ಒಳಗೆ ಒಂದು ಇದ್ರೊಳಗೆ ಹಿಂಗೆ ಊರಿಟ್ಟು ಅದ್ರ ಜೋಡಿನೇ ಮತ್ತು ಆಯುಧಗಳನ್ನಿಟ್ಟು ಪೂಜೆ ಮಾಡ್ತಾರೆ. ಅವತ್ತಿನ ದಿವಸ ಮಹಾನವಮಿ ದಿವಸ ಪೂಜೆ ಮಾಡ್ತಾರೆ, ದಸರಿ ಹಬ್ಬದ ದಿವಸ ಪೂಜೆ ಮಾಡ್ತಾರೆ. ಆಮೇಲೆ ಆ ದಿವಸ ದೇವರಿಗೆ ಸಹಿತ ಶಮಿದು ಇದು ಏರಿಸ್ಬೇಕು. ಏನಿರ್ತದಲ್ಲ ಪತ್ರಿ, ಶಮಿ ಪತ್ರಿ ದೇವ್ರಿಗೆ ಏರಿಸ್ಬೇಕು. ಅವತ್ತು ಹೆಂಗೆ ಗಂಧ ಅಕ್ಷತಿ ತುಳಸಿ ಹೆಂಗೆ ಹೂವು ಏರಿಸ್ತಾರೆ ಹೆಂಗೆ ಶಮಿ ಪತ್ರಿನೂ ಏರಿಸ್ಬೇಕು ಆ ದಿವಸ ಮಹಾನವಮಿ ಮತ್ತು ವಿಜಯದಶಮಿ ಎರಡೂ ದಿವಸ. ಆಮೇಲೆ ವಿಜಯದಶಮಿ ದಿವಸ ಸಾಯಂಕಾಲ ಬನ್ನಿ ಮುಡಿಯೋದು ಅಂತಾರೆ. ಅಂದರೆ ಬನ್ನಿ ಮುಡಿಯೋದು ಅಂದರೆ ಬನ್ನಿ ಗಿಡಕ್ಕೆ ಹೋಗಿ, ಎಲ್ಲಿ ಬನ್ನಿ ಗಿಡ ಇಲ್ಲ ಅದಕ್ಕೆ ಶಮಿ ವೃಕ್ಷಕ್ಕೆ ಬನ್ನಿ ಗಿಡ ಅಂತಾರೆ. ಅದಕ್ಕೆ ಬಂಗಾರ ಅಂತಾರೆ ನೋಡ್ರಿ. ಅದೆಲ್ಲ ಆ ಕಾಲದಲ್ಲಿ ದೇವರ ಕಾಲದಲ್ಲಿ ದೇವತಾ ಲೋಕದಾಗ ಅಲ್ಲೆಲ್ಲ ಅದು ನಿಜವಾದ ಬಂಗಾರದೇ ವೃಕ್ಷ ಆಗಿತ್ತು. ಈಗ ಕಲಿಕಾಲದಾಗೆಲ್ಲ ನಮಗೆ ವೃಕ್ಷ ಅಂತ ಕಾಣಿಸ್ತದೆ ಅಷ್ಟೇ, ಶಮಿ ವೃಕ್ಷ ಅದು ನಿಜವಾದ ಬಂಗಾರೇ. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಆರತಿ ಮಾಡಿಕೊಂಡು ಬನ್ನಿ ಅನ್ನೋದು ಮುರ್ಕೊಂಡು ಬಂದ್ಬಿಡ್ತಾರೆ. ಪಂಟೆ ತೊಗೊಂಡು ಬ್ಯಾಂಡ್ ಬಾಜಿ ಎಲ್ಲ ಹಚ್ಕೊಂಡು ನಗಾರಿ ನವಬತ್ತು ಎಲ್ಲ ಎಲ್ಲ ಊರದಾಗೆಲ್ಲ ಹಳ್ಳಿ ಊರಾಗ ನೋಡ್ಬೇಕಿದ್ರು ಸಂಭ್ರಮ. ಎಲ್ಲ ಊರಾಗ ಗೌಡರು ಕುಲಕರ್ಣಿಯರು ಎಲ್ಲರೂ ಕೂಡಿ ಹೋಗಿ ಬನ್ನಿ ಮುಡಿದು ಬರ್ತಾರೆ. ಬನ್ನಿ ಮುಡಿಯೋದು ಅಂತಂದ್ರೇನು ಬನ್ನಿ ತೊಗೊಂಡು ಬರೋದು, ಅಲ್ಲಿ ಪೂಜೆ ಮಾಡಿಕೊಂಡು ಈ ದೊಡ್ಡ ಊರಾಗಾದರೂ ಎಲ್ಲರೂ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ. ಬಂದು ಬನ್ನಿ ತೊಗೊಂಡು ಬರ್ತಾರೆ, ತಂದು ಸೀದಾ ಬಂದು ಮನೆಯೊಳಗೆ ದೇವ್ರ ಮುಂದೆ ಅದು ಬನ್ನಿ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಆಮೇಲೆ ಒಬ್ರಿಗೊಬ್ರು ವಿನಿಮಯ ಮಾಡ್ತಾರೆ. ಬನ್ನಿ ಅನ್ನೋದು ದೊಡ್ಡವ್ರಿಗೆ ಅಂದ್ರೆ ತಾಯಿ ತಂದೆ ಕೊಡ್ತಾರೆ, ಗುರುಗಳಿಗೆ ಕೊಡ್ತಾರೆ, ದೊಡ್ಡವ್ರಿಗೆ ಕೊಡ್ತಾರೆ, ಪಂಡಿತರಿಗೆ ಕೊಡ್ತಾರೆ, ಹಾಗೆ ಕೊಡೋದಿಲ್ಲ. ಕೈಯ ದಕ್ಷಿಣ ಸಮೇತ ಬನ್ನಿ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಾರೆ. ದೊಡ್ಡ ಆಶೀರ್ವಾದ ಅವತ್ತಿನ ದಿವಸ ಬನ್ನಿ ಮುಡಿದು ಬಂದಮೇಲೆ ಎಲ್ಲರಿಗೆ ನಮಸ್ಕಾರ ಮಾಡಿ ಸಣ್ಣವರೆಲ್ಲರೂ ದೊಡ್ಡವ್ರಿಗೆ ಕೊಡ್ತಾರೆ, ದೊಡ್ಡವರೆಲ್ಲ ಕೊಟ್ಟು ಆಶೀರ್ವಾದ ತೋತಾರೆ, ದೊಡ್ಡವರೆಲ್ಲ ಮತ್ತು ಪುನಃ ಸಣ್ಣವ್ರಿಗೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಇದು ಒಂದು ದೊಡ್ಡ ಸಂಪ್ರದಾಯ ಇದು ಬನ್ನಿದು. ಆವಾಗ ಕೊಡುವಾಗ ಒಂದು ಇದನ್ನು ಹೇಳಬೇಕು, ಹಿಂಗೆ ಶಮೀದೆ ಪಾಪಂ ಶಮಿ ಶತ್ರು ವಿನಾಶನಂ ಅಂದರೆ ಬನ್ನಿ ಕೊಡುವಾಗ ಹೇಳ್ತಕ್ಕಂಥ ಇದನ್ನು ಹೇಳ್ತಕ್ಕಂಥ ಶಮೀದೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಶ್ಯ ಧನುರ್ಧಾರಿ ರಾಮಶ್ಯ ಪ್ರಿಯದರ್ಶಿನಿ ಈ ಮಂತ್ರ ಹೇಳಿಕೊಂಡು ಮನೆಯಲ್ಲಿ ಒಬ್ಬರೊಬ್ಬರಿಗೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡ್ತಾರೆ. ಸಣ್ಣವರು ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ದೇವಸ್ಥಾನ ಇದ್ರ ಹತ್ತಿರದಲ್ಲಿ ದೇವರಿಗೆ ಹೋಗಿ ಬನ್ನಿ ಕೊಟ್ಟು ದೇವ್ರ ಹತ್ರ ಬನ್ನಿ ಸಮರ್ಪಣೆ ಮಾಡಿ ದೇವರಿಗೆ ಕಡೆಯಿಂದ ಆಶೀರ್ವಾದ ತೊಗೊಂಡು ಬರ್ತಾರೆ, ಅದು ಅನುಗ್ರಹ ಪಡ್ಕೊಂಡು ಬರ್ತಾರೆ. ಮನೆ ಒಳಗೂ ದೇವ್ರ ಮುಂದೆ ಬನ್ನಿ ಹಾಕ್ತಾರೆ. ಆ ದಿವಸ ಇದೊಂದು ದೊಡ್ಡ ಸಂಭ್ರಮ. ಆಮೇಲೆ ಈ ಮಂತ್ರ ಅನ್ನೋದು ಗೊತ್ತಾಯ್ತಲ್ಲ, ಶಮೀದೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನಶ್ಯ ಧನುರ್ಧಾರಿ ರಾಮಶ್ಯ ಪ್ರಿಯದರ್ಶಿನಿ ಈ ಮಂತ್ರ ಹೇಳಿಕೊಂಡು ಒಬ್ರಿಗೊಬ್ರು ವಿನಿಮಯ ಮಾಡ್ಕೋಬೇಕು. ಆಮೇಲೆ ಪಂಡಿತರಿಗೆ ಪೂಜ್ಯರಿಗೆ ಈ ಥರ ಬನ್ನಿ ಒಬ್ರಿಗೊಬ್ರು ವಿತರಣೆ ಮಾಡಿಕೊಂಡು ಆಶೀರ್ವಾದ ಪಡಿಬೇಕು. ಆಮೇಲೆ ನಿತ್ಯ ಸಾಯಂಕಾಲ ಯಾರಿಗೆ ಟೈಮ್ ಇತ್ತು ಅಂದ್ರೆ ಸಾಯಂಕಾಲ, ಯಾರಿಗೆ ಟೈಮ್ ಇದ್ದಿದ್ದಿಲ್ಲ ಅಂದ್ರೆ ಟೈಮ್ ಇತ್ತು ಅಂದ್ರೆ ಮುಂಜಾನೆ, ಇದ್ದಿದ್ದಿಲ್ಲ ಅಂದ್ರೆ ಸಾಯಂಕಾಲ ದಿನಕ್ಕೊಂದು ಅಧ್ಯಾಯ ವೆಂಕಟೇಶ ಕಲ್ಯಾಣ ಓದ್ಕೊಂಡು ದಸರಿ ಹಬ್ಬದ ದಿವಸ ಅದು ಕಲ್ಯಾಣ ಉತ್ಸವ ಮಾಡ್ತಾರೆ. ಯಾರ್ಯಾರ ಮನೆ ಒಳಗೆ ವೆಂಕಟರಮಣ ಪದ್ಮಾವತಿ ಫೋಟೋ ಇಟ್ಟು ಅಥವಾ ಗೊಂಬೆಗಳನ್ನು ಕೂಡಿಸ್ತಾರೆ. ಇನ್ನು ದಸರಾ ಇಲ್ಲೆಲ್ಲ ಕೆಲವು ಮಂದಿ ಮೈಸೂರು ಕಡೆ ಎಲ್ಲ ಮಂದಿ ಗೊಂಬೆ ಕೂಡಿಸೋದು ಮಾಡ್ತಾರೆ. ಅದು ಒಳ್ಳೆ ಪದ್ಧತಿ, ಅವ್ರವ್ರ ಮನೆ ಪದ್ಧತಿ ಅದನ್ನೆಲ್ಲ ಗೊಂಬೆ ಕೊಡಿಸೋದು, ಒಬ್ರಿಗೊಬ್ರು ಮನೆಗೆ ಅರ್ಶಿನ ಕುಕುಮಕ್ಕೆ ಹೋಗೋದು ತುಂಬ ಚೆನ್ನಾಗಿರ್ತದೆ. ಅದನ್ನು ಆಮೇಲೆ ಸಾಯಂಕಾಲ ಆರತಿ ಅದು ಮಾಡ್ತಾರೆ ಗೊಂಬೆ ಕೂಡಿಸಿ. ಇಲ್ಲಿ ಆದ್ರೂ ಆಯಿತು ಗೊಂಬೆಗಳನ್ನು ಕೂಡಿಸಿ ಅಥವಾ ಫೋಟೋಗಳನ್ನಿಟ್ಟು ಹೂವಿನ ಹಾರ ಹಾಕಿ 10ನೇ ಅಧ್ಯಾಯ ಅವತ್ತಿನ ದಿವಸ ಹೇಳಿಕೊಂಡು
ಇದನ್ನು ಮಾಡೋದು ಏನಂದರೆ ಆರತಿ ಅದೆಲ್ಲ ಮಾಡಿಕೊಂಡು ಕಲ್ಯಾಣೋತ್ಸವ ಮಾಡೋದು. ಶ್ರೀನಿವಾಸನ ಕಲ್ಯಾಣೋತ್ಸವ, ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ಮಾಡ್ತಾರೆ ಅವತ್ತಿನ ದಿವಸ ದಸರಾ ಹಬ್ಬದ ದಿವಸ. ಆಮೇಲೆ ತಿರುಪತಿ ಒಳಗಂತೂ ಇನ್ನೂ ವಿಶೇಷ. ತಿರುಪತಿ ಒಳಗಂತೂ ಬ್ರಹ್ಮೋತ್ಸವನೇ ಇರ್ತದೆ. ಸಾಕ್ಷಾತ್ ಬ್ರಹ್ಮದೇವರೇ ಬಂದು ವೆಂಕಟರಮಣ ಸ್ವಾಮಿಯ ಬ್ರಹ್ಮೋತ್ಸವ ತಾನೇ ಮಾಡ್ತಾನೆ. ಸ್ವಾಮಿ ಬ್ರಹ್ಮದೇವರೇ ಬಂದು ಕಲ್ಯಾಣೋತ್ಸವ ನೆರವೇರಿಸ್ತಾನೆ. ಅದಕ್ಕೆ ಬ್ರಹ್ಮೋತ್ಸವ ಅಂತ ಹೆಸರು. ದಿವಸ ಪೆದ್ದ ಶೇಷವಾಹನ, ಚಿಕ್ಕ ಶೇಷವಾಹನ, ಆಮೇಲೆ ಸಿಂಹ ವಾಹನ, ಮುತ್ತಿನ ವಾಹನ, ಮುತ್ತಿನ ಪಲ್ಲಕ್ಕಿ ಅಂತ ಹೇಳ್ತಾರಲ್ಲ, ಆಮೇಲೆ ಕಾಮಧೇನು ಕಲ್ಪವೃಕ್ಷ ವಾಹನ, ಆಮೇಲೆ ಗಜವಾಹನ, ಗರುಡ ವಾಹನ, ಹಿಂಗೆ ಮೋಹಿನಿ ಇದು, ಆಮೇಲೆ ನಿಜ ಭೂಪಾಲ ವಾಹನ. ಸಾಕ್ಷಾತ್ ಭೂಪಾಲ, ಭೂಮಿಯನ್ನು ಪಾಲನೆ ಮಾಡುವವನು, ಸಾಕ್ಷಾತ್ ಜಗತ್ತೇ ಪಾಲನೆ ಮಾಡ್ತಾನೆ. ಈ ಭೂಮಿ ಪಾಲನೆ ಅಲ್ಲ, ಜಗತ್ತೇ ಪಾಲನೆ ಮಾಡತಕ್ಕಂಥ ಜಗತ್ತಿಗೆ ರಾಜನಾದಂಥ ಆ ಸ್ವಾಮಿಯ ಉತ್ಸವ ಮಾಡ್ತಾರೆ ಆ ದಿವಸ, ಭೂಪಾಲ ವಾಹನ ಅಂತ ಹೇಳ್ತಾರೆ. ಆಮೇಲೆ ಗರುಡ ವಾಹನ ಅಂತೂ ಇನ್ನೂ ವಿಶೇಷ, ಗರುಡೋತ್ಸವ ಅಂತ ಹೇಳ್ತಾರೆ. ಆಮೇಲೆ ಗಜವಾಹನ, ಮೋಹಿನಿ, ಈ ಥರ 9 ದಿವಸನೂ ಸೂರ್ಯಪ್ರಭಾ, ಚಂದ್ರಪ್ರಭಾ, ಏನು ಉತ್ಸವ ಉತ್ಸವ. ಇನ್ನು ಮೈಸೂರಾಗಂತೂ ಕೇಳಬೇಡ್ರಿ, ಅಲ್ಲಂತೂ ಚಾಮುಂಡೇಶ್ವರಿದು ವಿಜೃಂಭಣೆಯಿಂದ ಅಂಬಾರಿ ಮೇಲೆ, ಆನೆ ಅಂಬಾರಿ ಮೇಲೆ ಇದು ಉತ್ಸವ ಮಾಡ್ತಾರೆ. ಅಲ್ಲಿನೂ ನಮ್ಮ ಚಾಮುಂಡಿ ದೇವಿದು ಉತ್ಸವ ನೋಡೋದೇ ಎರಡು ಕಣ್ಣು ಸರಿ ಹೋಗೋದಿಲ್ಲ ಅಷ್ಟು. ಈಚ ಕಡೆ ಮೈಸೂರು ಪ್ರಾಂತಕ್ಕೆ ಬಂದರೆ ಈ ಉತ್ಸವ, ತಿರುಪತಿಗೆ ಹೋದರೆ ಬ್ರಹ್ಮೋತ್ಸವ, ಹಿಂಗೆಲ್ಲ ಅದನ್ನೆಲ್ಲ ನಾವು ನಿತ್ಯ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಅದನ್ನೆಲ್ಲ ತಂದುಕೊಂಡು ಎಲ್ಲಿ ಇರ್ತೀವಿ ಅಲ್ಲೇ ಭಗವಂತನನ್ನು ಶಿರಸಾ ನಮಸ್ಕಾರ ಮಾಡಿಕೊಂಡು ಭಗವಂತನ ಚಿತ್ರಣವನ್ನು ಮನುಷ್ಯನಾಗಿ ತಂದು ಹೃದಯದಲ್ಲಿ ತಂದು ಕಣತುಂಬಿ ನೋಡಿ ಸಂತೋಷ ಪಡೋಣ. ಈಗಂತೂ ಟಿ ವಿ ಒಳಗೆ ಬೇಕಾದಂಗೆ ಬಂದೇ ಬರ್ತದೆ, ನೋಡಿ ಸಂತೋಷ ಪಡ್ಬೋದು. ಇಷ್ಟಂತೂ ನೀವು ಮನೆ ಒಳಗೆ ಮಾಡಬೇಕು. ಈ ಥರ ನವರಾತ್ರಿ ಉತ್ಸವ ಅಂತೂ ತಿರುಪತಿಯಲ್ಲಿ ಆಗುತ್ತದೆ. ಮತ್ತು ಮೈಸೂರಲ್ಲಿ ಚಾಮುಂಡೇಶ್ವರಿ ಉತ್ಸವ ನಡೀತದೆ, ದರ್ಬಾರ್ ನಡೀತದೆ ಅಲ್ಲಿ. ಇವೆಲ್ಲ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ, ನಮ್ಮ ನಾಡಿನ ಒಂದು ಸಂಪ್ರದಾಯ ಅಂತ ಇಟ್ಕೋಬೇಕು. ಕನ್ನಡ ನಾಡಿನ ಒಂದು ಸೌಭಾಗ್ಯನೇ ಅಂತ ಅನ್ಬೇಕು ಇವೆಲ್ಲ, ಮೈಸೂರು ದಸರಾ ಉತ್ಸವ ಇದನ್ನೆಲ್ಲ. ಈ ಥರ ನವರಾತ್ರಿ ಉತ್ಸವ ನಿಮ್ಮ ನಿಮ್ಮ ಮನೆ ಒಳಗೆ ನೀವು ಆಚರಣೆ ಮಾಡಿರಿ. ಆಮೇಲೆ ಇನ್ನು ಇದು ಮುಗಿದ ತಕ್ಷಣವೇ ಇನ್ನು ಮರ್ದಿಸಿ ಏಕಾದಶಿ ಬರ್ತದೆ. ಒಮ್ಮೊಮ್ಮೆ ಗೊಡ್ಡ ದಶಮಿ ಅಂತ ಬರ್ತದೆ, ಅಂದರೆ ವಿಜಯದಶಮಿ ಮರ್ದಿಸಲು ಗೊಡ್ಡ ದಶಮಿ ಅಂತ ಬರ್ತದೆ, ಒಮ್ಮೊಮ್ಮೆ ಮರ್ದಿಸಿ ಏಕಾದಶಿ ಬರ್ತದೆ. ಇಷ್ಟು ಈ ಮಧ್ಯದಲ್ಲಿ ಮಧ್ವರಾಯರದ ಇದು ಬರ್ತದೆ, ದಸರಾ ಹಬ್ಬದ ದಿವಸನೇ ಮಧ್ವ ಜಯಂತಿ, ಅದನ್ನು ಆಚರಣೆ ಮಾಡಬೇಕು. ಅವತ್ತಿನ ದಿವಸ ನಮ್ಮ ಗುರುಗಳು, ಜಗದ್ಗುರುಗಳು ನಮಗೆಲ್ಲ ಏನೆಲ್ಲ ಕಲಿಸಿದ್ದಾರೆ ಗುರುಗಳು. ಈ ದಿವಸ ನಾವು ಮಧ್ವಶಾಸ್ತ್ರವನ್ನು ತಿಳ್ಕೊಂಡು ಏನೋ ಅಂಚ ಚೂರ್ಚಾರು ಆಚರಣೆ ಮಾಡ್ತೀವಿ ಅಂತಂತಂದ್ರೆ ಆ ಮಧ್ವರಾಯರ ಕೃಪೆನೇ ಬಹಳ ದೊಡ್ಡದದ. ಆ ದಿವಸ ಮಧ್ವ ಜಯಂತಿ, ಮಧ್ವನವಮಿ, ಇದು ಮಧ್ವನವಮಿ ಇದ್ರ ದಿವಸ ಮಧ್ವ ಜಯಂತಿ ಇರ್ತದೆ, ದಸರಾ ಹಬ್ಬದ ದಿವಸ ಅದು ಆಚರಣೆನೇ ಮಾಡಬೇಕು ಅವತ್ತೂ. ಈ ಥರ ಆದಮೇಲೆ ಮರುದಿವಸ ಏಕಾದಶಿ, ಏಕಾದಶಿ ಮರುದಿವಸ ದ್ವಾದಶಿ, ಅವತ್ತು ಮತ್ತೆ ನಾಲ್ಕನೇ ವ್ರತ ದ್ವಿದಳ ವ್ರತ ಆರಂಭ ಆಗ್ತದೆ. ಇನ್ನು ದ್ವಿದಳ ವ್ರತದ ಬಗ್ಗೆ ನಾನು ಸಂಪೂರ್ಣವಾದ ವಿವರಣೆಯನ್ನು ನಾನು ಹೇಳ್ತೀನಿ. ನಾನು ದ್ವಿದಳ ವ್ರತನೂ ಆರಂಭ ಆಗ್ತದೆ ಒಂದು, ಇದು ವ್ರತದ ಬಗ್ಗೆನೂ ಈಗಾಗಲೇ ನಾನು ಬರೀ ಶಾಖಾ ವ್ರತದ ಬಗ್ಗೆ ಅಷ್ಟೇ ಹೇಳಿನಿ. ಅಂದರೆ ಮುಂಚೆ ತರಕಾರಿಗಳು ಇರೋದಿಲ್ಲ, ಪಲ್ಯಕಾಯಿ ಇರೋದಿಲ್ಲ, ಮೊದಲನೇ ವ್ರತ ಶಾಖಾ ವ್ರತದ ಬಗ್ಗೆ ಹೇಳಿನಿ. ಎರಡನೇದು ಮೊಸರಿನ ವ್ರತ, ಮೂರನೇದು ಇವಾಗ ಹಾಲಿನ ವ್ರತ ಅದಾನೆ. ಈಗ ಇನ್ನು ಹಾಲಿನ ವ್ರತ ಹೋಗ್ಬಿಡ್ತದೆ. ಇನ್ನು ದಸರಾ ಹಬ್ಬದ ಮರುದಿವಸ ಏನು ಏಕಾದಶಿ ಬಂದು ದ್ವಾದಶಿ ಬರ್ತದಲ್ಲ, ದ್ವಾದಶಿ ದಿವಸ ದಶಮಿವರೆಗೂ ಹಾಲಿರ್ತದೆ, ದಶಮಿ ಇದು ಹಾಲಿನ ವ್ರತ ಇರ್ತದೆ. ಮುಂದೆ ದ್ವಾದಶಿ ದಿವಸ ಆ ದಿವಸ ಹಾಲನ್ನೋದು ದೇವಿಗೆ ಅಭಿಷೇಕ ಮಾಡಿರಿ, ಆಮೇಲೆ ದಾನ ಮಾಡಿರಿ, ಆಮೇಲೆ ದೊಡ್ಡ ಸತ್ಪಾತ್ರರಿಗೆ ಹಾಲು ದಾನ ಮಾಡಿರಿ, ಹಾಲಿನ ಇಂದ ಮಾಡಿದ ಪದಾರ್ಥಗಳನ್ನು ಅಡುಗೆಯಲ್ಲಿ ಬಳಸಿ ಊಟ ಮಾಡಿ ಬ್ರಾಹ್ಮಣ ಮುತ್ತೈದೆಯರಿಗೆ ಭೋಜನ ಮಾಡಿಸ್ರಿ. ಆ ದಿವಸ ಹಾಲಿನ ವ್ರತ ಹೋಗಿಬಿಡ್ತದೆ, ಹಾಲನ್ನು ದಾನ ಮಾಡಬೇಕು. ಮುಂದೆ ದ್ವಿದಳ ವ್ರತ ಆರಂಭ ಆಗ್ತದೆ. ಇನ್ನು ದ್ವಿದಳ ವ್ರತ ಆರಂಭ ಆದಮೇಲೆ ದ್ವಿದಳ ವ್ರತದಲ್ಲಿ ಏನು ಉಪಯೋಗಿಸ್ಬೇಕು ಏನು ಉಪಯೋಗಿಸಬಾರ್ದು ಅಂತ ನಾನೇನು ಮುಂದಿನ ವಿಡಿಯೋದಲ್ಲೆಲ್ಲ ಹೇಳ್ತೀನಿ ನಾನು. ಆಮೇಲೆ ಮುಂದೆ ಹುಣ್ಣಿಮೆ ಬರ್ತದೆ, ದ್ವಾದಶಿ ಆಗೋಣ ಬೆನ್ನಿಗೆ ಹುಣ್ಣಿಮೆ ಬರ್ತದೆ. ಹುಣ್ಣಿಮೆ ದಿವಸ ಪೂಜಾಗ್ರಿ ಅಂತ ಮಾಡ್ತಾರೆ, ಅಂದರೆ ಸೀಗಿ ಗೌರಿ,
ಸೀಗಿ ಗೌರಿ ಹುಣ್ಣಿಮೆ ಅಂತಾರೆ. ಆ ಸೀಗಿ ಗೌರಿ ದಿವಸ ಅಷ್ಟಮಿ ದಿವಸ ದಾರ ಹಾಕ್ಕೊಂಡಿರ್ತೀವಲ್ಲ ನಾವೆಲ್ಲ, ಕೆಲವು ಮಂದಿ ಸೀಗಿ ಗೌರಿ ದಿವಸ ದಾರ ಬಿಡ್ತಾರೆ. ಆಮೇಲೆ ಕೋಜಾಗ್ರಿ ಹುಣ್ಣಿಮೆ ಅಂತ ಮಾಡ್ತಾರೆ. ಕೋಜಾಗರ ಯಾರು ಆ ದಿವಸ ಜಾಗರ ಇರ್ತಾರೋ ಅವ್ರ ಮನೆಗೆ ಲಕ್ಷ್ಮೀ ಬರ್ತಾಳೆ ಅಂತೇಳಿ. ರಾತ್ರಿ 12 ಗಂಟೆಗೆ ಹಾಲನ್ನೋದು ಕಾಯಿಸಿ ಹಾಲಿನಲ್ಲಿ ಚಂದ್ರನನ್ನು ನೋಡಿಕೊಂಡು ಆ ದಿವಸ ಪೂಜೆ ಮಾಡಿಕೊಂಡು ಎಲ್ಲರೂ ಹಾಲು ಕುಡಿತಾರೆ ಆ ದಿವಸ ಆ ರಾತ್ರಿ. ಅದಕ್ಕೆ ಕೋಜಾಗ್ರಿ ಅಂದರೆ ಜಾಗರ ಇರಬೇಕು, ದೇವರನ್ನು ಲಕ್ಷ್ಮೀ ದೇವಿಯ ವಿಶೇಷವಾದ ಆರಾಧನೆ ಮಾಡಬೇಕು, ಭಜನೆ ಮಾಡಬೇಕು. ರಾತ್ರಿ 12:00 ತನಕ 12 ಗಂಟೆಗೆ ಚಂದ್ರ ಹಾಲಿನಲ್ಲಿ ಕಾಣಿಸಿದ ಹಾಲಿನಲ್ಲಿ ನೋಡಬೇಕು. ಹಾಲು ಕಾಸಿರ್ತಾರೆ ಎಲ್ಲ. ಇನ್ನು ನಾವೆಲ್ಲ ಹಿಂದಕ್ಕೆ ಮಾಡ್ತಿದ್ವಿ, ನಮ್ಮ ಮನೆ ಮನೆ ಅಂಗಳದಲ್ಲಿ ದೊಡ್ಡ ಅಂಗಳದಲ್ಲಿ ಹಾಲು ಕಾಸಿ ಕಟ್ಟಿಗೆ ಎಲ್ಲ ಹಚ್ಚಿ ಹಾಲು ಕಾಸಿ ಆಮೇಲೆ ರಾತ್ರಿ 12 ಗಂಟೆಗೆ ನಮ್ಮ ತಂದೆಯವರು ಪೂಜೆ ಮಾಡ್ತಿದ್ರು. ಲಕ್ಷ್ಮೀ ಪೂಜೆ ಅದೆಲ್ಲ ಮಾಡಿ ಅಷ್ಟೊ ತನಕ ನಾವು ಭಜನೆ ಮಾಡ್ತಿದ್ವಿ, ಪಗಡಿ ಆಡ್ತಿದ್ವಿ. ಆಮೇಲೆ ಎಲ್ಲರೂ ನಮ್ಮ ಓಣಿ ಒಳಗಿದ್ದವ್ರು ಎಲ್ಲರೂ ಸುಮಂಗಲಿಯರು ದೊಡ್ಡವರು ಸಣ್ಣವರು ಹೆಣ್ಮಕ್ಕಳು ಗಂಡಸರು ಎಲ್ಲರೂ ಕೂಡಿ ಪಗಡಿ ಆಡೋದು, ಎಲ್ಲರೂ ಕೂಡಿ ದೇವ್ರ ನಾಮಸ್ಮರಣೆ ಮಾಡೋದು 12 ಗಂಟೆಗೆ ಕರೆಕ್ಟ್. ಆಮೇಲೆ ನಾವು ದೊಡ್ಡ ಪಾತ್ರೆಯಲ್ಲಿ ಹಾಲು ಕಾಸಿರ್ತಿದ್ವಿ. ಆ ಹಾಲು ಕಾಸಿದ ಗಳಿಗೆನೆ ಅದರಾಗಿ ಚಂದ್ರ ಬಂದ ಗಳಿಗೆನೆ ಮಧ್ಯದಲ್ಲಿ ಚಂದ್ರ ಬಂದ 12 ಗಂಟೆಗೆ ಚಂದ್ರ ಬಂದ ಗಳಿಗೆನೆ ಜಾಗರಣೆ ಕೋ ಜಾಗರಣೆ ಯಾರು ಜಾಗರಣೆ ಇರ್ತಾರೋ ಆ ದಿವಸ ಲಕ್ಷ್ಮೀ ಬರ್ತಾಳಂತ ರಾತ್ರಿ. ಹೀಗಾಗಿ ಅದು ಭಾಳ ವಿಶೇಷ ಆ ದಿವಸ. ದಸರಿ ಆದ್ಮೇಲೆ ಹುಣ್ಣಿಮೆ ಏನು ಬರ್ತದಲ್ಲ ಸೀಗಿ ಗೌರಿ ಅಂತಾರೆ, ಅದಕ್ಕೆ ಸೀಗಿ ಹುಣ್ಣಿಮೆ. ಆ ದಿವಸ ಬಂದಗಳಿಂದನೇ ಪೂಜೆ ಅದೆಲ್ಲ ರಾತ್ರಿ ಪೂಜೆ ಆರತಿ ಎಲ್ಲ ಮಾಡಿ ಹಾಲಿಂದ ನೈವೇದ್ಯ ಮಾಡಿ ಹಾಲಿನಲ್ಲಿ ಚಂದ್ರನನ್ನು ನೋಡಿ ಎಲ್ಲರೂ ಪೂಜೆ ಮಾಡಿಕೊಂಡು ಆ ರಾತ್ರಿ ಎಲ್ಲರೂ ಹಾಲು ಕುಡಿದು ಸಂತೋಷವಾಗಿ ಮತ್ತೆ ಬೇಕಾದ್ರೆ ಆಡೋರು ಬೆಳೆದ ತನಕ ಪಗಡಿ ಆಡ್ತಿದ್ರು, ಇಲ್ಲ ಅಂತಂದರೆ ಭಜನೆ ಮಾಡಿ ಮಂಗಳ ಮಾಡಿ ತಮ್ಮ ತಮ್ಮನಿಗೆ ಹೋಗ್ತಿದ್ರು. ಈ ಥರ ಒಂದು ಸಂಭ್ರಮ. ಯಾಕಂದರೆ ಅವತ್ತಿನಿಂದೇ ಹುಣ್ಣಿಮೆ ದಿವಸ ಕಾರ್ತಿಕ ಸ್ನಾನ ಶುರು ಆಗ್ತದೆ. ಆ ಹುಣ್ಣಿಮೆ ದಿವಸ ಹಿಡ್ಕೊಂಡೇ ಕಾರ್ತಿಕದ್ದು ಬತ್ತಿಗಳು ಶುರು ಅಂದರೆ ದೀಪ ಹಚ್ಚೋದು. ಕಾರ್ತಿಕ ದೀಪ ಹಚ್ಚೋದು, ಕಾರ್ತಿಕ ಬತ್ತಿ ಕೃತ್ತಿಕಾ ನಕ್ಷತ್ರ ಬತ್ತಿ ಹಚ್ಚೋರು ಆ ಹುಣ್ಣಿಮೆಯಿಂದೇ ಶುರು ಮಾಡಬೇಕು. ಆಮೇಲೆ ಆ ಸ್ನಾನ ಮಾಡೋರು ಅವತ್ತಿನಿಂದೇ ಮಾಡ್ತಾರೆ. ಅಂದರೆ ದಸರಿ ಆದಮೇಲೆ ಏಕಾದಶಿ ದ್ವಾದಶಿ ಬರೋಣ ಏನು ಹುಣ್ಣಿಮೆ ಬರ್ತದಲ್ಲ ಅವಾಗೆ ಕಾರ್ತಿಕ ಸ್ನಾನ, ಅವತ್ತಿನಿಂದೇ ಕೃತ್ತಿಕ ನಕ್ಷತ್ರ ಬತ್ತಿ ಹಚ್ಚೋರು. ಯಾರು 33 ಬತ್ತಿ ಹಚ್ತಾರೆ, ಯಾರ್ಯಾರು ಎಷ್ಟೆಷ್ಟು ಬತ್ತಿ ಹಚ್ಚ ಅವ್ರವ್ರ ಕೃತ್ತಿಕ ನಕ್ಷತ್ರ ಬತ್ತಿ ಅಂತೂ ಎಷ್ಟು ಹಚ್ಚಬೇಕಂತ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. 10 ಬತ್ತಿ ದಿವಸಕ್ಕೆ, ದಿವಸ 2 ನೀಲಾಂಜನ ದೇವ್ರ ಮುಂದೆ ಹೊರಗಡೆ ನಸಿಕ್ನಾಗ ತುಳಸಿ ಆಕಾಶ ಆಕಳ ತುಳಸಿ ಅಂತೇಳಿ ಅಲ್ಲಿ 3 ನೀಲಾಂಜನ ಅಂದರೆ 5 ನೀಲಾಂಜನ ಒಟ್ಟು 10 ಬತ್ತಿ ದಿವಸಕ್ಕೆ. 10 ಬತ್ತಿ ಅಂದರೆ ತಿಂಗಳಿಗೆ ಒಂದು 300 ಬತ್ತಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ಕೃತ್ತಿಕ ನಕ್ಷತ್ರ 5-6 ಒಳಗಾಗಿ ದೀಪ ಹಚ್ಚಬೇಕಂತ ಹೇಳಿದ್ದೀನಿ. ಇನ್ನು ಇಷ್ಟರಾಗಿನೇ ಈ ಬಂದುಬಿಡ್ತದೇನು ಹುಣ್ಣಿಮೆ. ಹುಣ್ಣಿಮೆ ಬಂತಂದರೆ ಅಂದರೆ ಹೆಚ್ಚು ಕಡಿಮೆ ಒಂದು 25-26 ದಿವಸ ಅದ ಇನ್ನಾನು ಟೈಮ್ ಅದ. ದಸರಿ ಹಬ್ಬ ಆದಮೇಲೆ ಹುಣ್ಣಿಮೆ, ಹುಣ್ಣಿಮೆಗೆ ಕೃತ್ತಿಕ ನಕ್ಷತ್ರ ದೀಪಗಳನ್ನೆಲ್ಲ ಶುರು ಮಾಡಬೇಕು. ಸ್ನಾನ ಕಾರ್ತಿಕ ಸ್ನಾನನೂ ಮಾಡಬೇಕು. ಕಾರ್ತಿಕ ಸ್ನಾನ ಮಾಡೋದು ವಿಶೇಷತೆ ಅನ್ನೋದನ್ನು ನಾನು ಆಮೇಲೆ ಮತ್ತೆ ಹೇಳಿಕೊಡ್ತೀನಿ. ಆಮೇಲೆ ಇದು ವ್ರತದ ಬಗ್ಗೆನೂ ಆಮೇಲೆ ಹೇಳ್ತೀನಿ. ಈಗ ದಸರಿ ಹಬ್ಬದ ಬಗ್ಗೆ ಅಂತೂ ಇಷ್ಟಂತೂ ತಿಳ್ಕೊರಿ. ದಸರಿ ಹಬ್ಬ ಹೆಂಗೆ ಆಚರಣೆ ಮಾಡಬೇಕು, ಏನು ಸುದ್ದಿ ಅಂತ ಅನ್ನೋದೆಲ್ಲನೂ ತಿಳ್ಕೊಂಡ್ರಿ. ಇನ್ನು ಮಧ್ಯದಲ್ಲಿ ದಸರಿ ಹಬ್ಬದಾಗ ಏನೇನು ಹೇಳಿದಲ್ಲ, ದುರ್ಗಾಷ್ಟಮಿ ಮಹಾನವಮಿ ವಿಜಯದಶಮಿ ಎಲ್ಲ ಹಬ್ಬಗಳನ್ನು ಬರ್ತಾವೆ, ಅವೆಲ್ಲ ಹೆಂಗೆ ಆಚರಣೆ ಮಾಡಬೇಕು ಅಂತ ಅನ್ನೋದು ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ನೋಡ್ಕೊರಿ. ಆಯುಧ ಪೂಜೆ ಮಾಡೋದಿರ್ತದೆ, ದುರ್ಗಾ ಪೂಜೆ ಮಾಡೋದಿರ್ತದೆ. ವಿಜಯದಶಮಿ ದಿವಸ ಅಂತೂ ನಿಮ್ಮ ನಿಮ್ಮ ಮನೆ ಒಳಗೆ ನವರಾತ್ರಿ ಹಾಕಿದರೆ ಕಲಸ ವಿಸರ್ಜನೆ ಎಂದೆಂದಿರ್ತದೆ ಅಂದನ್ನು ನೋಡಿಕೊಂಡು ನೀವು ಮಾಡ್ಕೊರಿ. ಇಷ್ಟೆಲ್ಲ ಹಬ್ಬಗಳ ಏನು ಒಂದು ಬರ್ತಾವೆ. ಇದನ್ನೆಲ್ಲ ಮತ್ತೆ ಮುಂದೆ ನೆಕ್ಸ್ಟ್ ಮುಂದಿನ ವಿಡಿಯೋದಾಗೆಲ್ಲನೂ ಮುಂದೆ ಏನು ಮಾಡಬೇಕು ಏನನ್ನೋದನ್ನೋದು ಹೇಳಿಕೊಡ್ತೀನಿ. ಮಧ್ವಾಂತರದ ಶ್ರೀಕೃಷ್ಣ ಪರಮಸ್ತ ಹರೇ ಶ್ರೀನಿವಾಸ.